ಹಾಯ್, ಯೋಯೋ ಕನ್ನಡಕ್ಕೆ ಸ್ವಾಗತ. ಗರುಡ ಎಕ್ಸ್ಪ್ರೆಸ್, ಆನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಕರ್ನಾಟಕದ ಕರಾವಳಿಯ ಕುವರಿಯಾದ ದೀಪಿಕಾ ಪಡುಕೋಣೆ ಕಣ್ಮುಂದೇನೆ ಹಾಲಿವುಡ್ ರೇಂಜ್ಗೆ ಬೆಳೆದಿದ್ದು ನಾವೆಲ್ಲ ನೋಡಿದ್ದೇವೆ. ಇನ್ನು ಮತ್ತೆ ಸ್ಯಾಂಡಲ್ವುಡ್ಗೆ ಯಾವಾಗ ಕಾಲಿಡ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈಗ ಆ ಆಸೆ ನೆರವೇರುತ್ತೆ ಅನ್ನೋ ಸುದ್ದಿಗಳು ಕೇಳಿಬರ್ತಾ ಇವೆ. ಯಾರ ಜೊತೆ, ಯಾವ ಚಿತ್ರಕ್ಕಾಗಿ, ಯಾರ ನಿರ್ದೇಶನದಲ್ಲಿ ಅಂತ ನೀವೇ ನೋಡಿ. ಮೊದಲು ಕನ್ನಡದಲ್ಲಿ ಸಿನಿ ಜರ್ನಿ ಶುರು ಮಾಡಿದ ದೀಪಿಕಾ ನೋಡ್ ನೋಡ್ತಾ ಇದ್ದಂತೆ ಬಾಲಿವುಡ್ ಹಾಲಿವುಡ್ ನಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಕನ್ನಡದಿಂದ ಕಾಣೆಯಾಗಿದ್ದ ದೀಪಿಕಾ ಪಡುಕೋಣೆಯನ್ನು ಮತ್ತೆ ಈಗ ಸ್ಯಾಂಡಲ್ವುಡ್ಗೆ ಕರೆತರುವ ತಯಾರಿಗಳು ನಡೀತಾನೆ ಇವೆ. ಆದ್ರೂ ಇಲ್ಲಿವರೆಗೂ ಇದು ಸಾಧ್ಯವಾಗಿಲ್ಲ. ಹೀಗಿರುವಾಗ ದೀಪಿಕಾ ಪಡುಕೋಣೆಯನ್ನ ಚಂದನವನದಲ್ಲಿ ಕುಣಿಸುವ ಕನಸನ್ನ ಕಾಣ್ತಾ ಇದ್ದಾರೆ ಸ್ಟಾರ್ ನಿರ್ದೇಶಕರು. ಹೌದು, ಕಿಚ್ಚ ಸುದೀಪ್ ಅವರ ಜೋಡಿಯಾಗಿಸಿ ಬೆಳ್ಳಿ ತೆರೆಯ ಮೇಲೆ ಇವರಿಬ್ಬರನ್ನ ನೋಡುವ ಸಾಹಸಕ್ಕೆ ಮುಂದಾಗುತ್ತಿದ್ದಾರೆ ಈ ನಿರ್ದೇಶಕರು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ನ ನಟನೆಯಲ್ಲಿ ಶಾಂತಲಾ ವಿಷ್ಣುವರ್ಧನ ಎಂಬ ಐತಿಹಾಸಿಕ ಸಿನಿಮಾ ಬರಲಿದೆ ಎಂಬ ಸುದ್ದಿಯನ್ನ ಇತ್ತೀಚೆಗಷ್ಟೇ ಕೇಳಿದ್ವಿ. ಈಗ ಆ ಚಿತ್ರದಲ್ಲಿ ನಾಯಕಿಯಾಗಿ ಬಾಲಿವುಡ್ ತಾರೆ ದೀಪಿಕಾ ಪಡುಕೋಣೆ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಸುದೀಪ್ ರಾಜ ವಿಷ್ಣುವರ್ಧನ್ ಪಾತ್ರವನ್ನ ನಿರ್ವಹಿಸಿದ್ದೆ, ಆದ್ರೆ ದೀಪಿಕಾ ಪಡುಕೋಣೆ ನಾಟ್ಯರಾಣಿ ಶಾಂತಲಾ ಅವರ ಪಾತ್ರದಲ್ಲಿ ಬಣ್ಣ ಹಚ್ಚಬೇಕು ಎಂಬುದು ಚಿತ್ರತಂಡದ ಬಯಕೆ. ಇಂತಹ ಕಲ್ಪನೆ ಮಾಡಿರುವುದು ನಿರ್ದೇಶಕ ನಾಗಶೇಖರ್ ಅವರು. ಈಗ ಸದ್ಯಕ್ಕೆ ನಾಗಶೇಖರ್ ಅವರ ನಿರ್ದೇಶನದ ಮಾಸ್ತಿಗುಡಿ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ದು, ಈ ಚಿತ್ರದ ಬಳಿಕ ಶಾಂತಲಾ ವಿಷ್ಣುವರ್ಧನ್ ಸಿನಿಮಾವನ್ನ ಶುರು ಮಾಡಲಿದ್ದಾರಂತೆ. ಇದು ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನ್ ಅವರ ಕಥೆಯಾಗಿದ್ದು ಸುಮಾರು 60 ಕೋಟಿ ವೆಚ್ಚದಲ್ಲಿ ಮೂಡಿ ಬರಲಿದೆಯಂತೆ. ವಿತರಕ ಜಾಕ್ ಮಂಜು ಈ ಸಿನಿಮಾವನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಹಾಲಿವುಡ್ ಹಾಗೂ ಬಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುವ ದೀಪಿಕಾ ಸ್ಯಾಂಡಲ್ವುಡ್ಗೆ ಮುಖ ಮಾಡ್ತಾರಾ ಎನ್ನುವುದು ಅನುಮಾನ ಮೂಡಿಸಿದ್ರು. ಅವರನ್ನ ಕರೆತರುವ ಪ್ರಯತ್ನ ಮಾಡುವಲ್ಲಿ ನಿರ್ದೇಶಕರ ಪ್ರಯತ್ನವನ್ನ ನಾವು ಮೆಚ್ಚಲೇಬೇಕು. ಇಲ್ಲಿ ಗಮನಿಸಬೇಕಾದ ವಿಚಾರವೆಂದ್ರೆ ಸುದೀಪ್ ಹಾಗೂ ದೀಪಿಕಾ ಪಡುಕೋಣೆ ಇಬ್ಬರೂ ಕೂಡ ಈ ಚಿತ್ರವನ್ನು ಇನ್ನೂ ಒಪ್ಪಿಕೊಂಡಿಲ್ಲ. ಇವರಿಬ್ಬರೂ ಈ ಕಥೆಗೆ ಬೇಕು ಎನ್ನುವುದು ನಿರ್ದೇಶಕರ ಆಸೆ. ಕಾದು ನೋಡೋಣ ಇದು ಎಷ್ಟರವರೆಗೆ ನಿಜ ಆಗುತ್ತೋ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.